ನಾನು ಹೇಳ್ಬೋದು. ಸರ್, ಎಲ್ರಿಗೂ ಫಸ್ಟ್ ಸಿನಿಮಾ ಅಥವಾ ಫಸ್ಟ್ ಸ್ಯಾಲರಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ತುಂಬಾ ನೆನಪಲ್ಲಿ ಇರುತ್ತೆ. ಹೌದು. ಸೊ ನಿಮಗೆ ಈಗ ಫಸ್ಟ್ ಸಿನಿಮಾ ಸೂಪರ್ ಅಂತ ಹೇಳಿದ್ರಿ. ಹೌದು. ಸೊ ಒಂದು ಆಪರ್ಚುನಿಟಿ ಹೇಗ್ ಸಿಕ್ತು, ಮತ್ತೆ ಉಪೇಂದ್ರ ಅಂತ ಡೈರೆಕ್ಟರ್ ಜೊತೆ ಮತ್ತೆ ಆಕ್ಟರ್ ಜೊತೆ ಕೆಲಸ ಮಾಡಿದ ಒಂದು ಅನುಭವ ಹೇಗೆ? ಕರೆಕ್ಟ್, ನೀವು ಹೇಳ್ದಂಗೆ, ನಾನು ಹೇಳ್ದಂಗೆ ಫಸ್ಟ್ ಸಿನಿಮಾ ನನಗೆ ಸೂಪರು. ಬಟ್ ಅದರ ಹಿಂದೆ ಒಂದಷ್ಟು ಹೋರಾಟ, ಅಂದರೆ ಫಸ್ಟ್ ಸಿನಿಮಾ ಅಂದರೆ ಫಸ್ಟು ಕೇಳೋದು ನೀನೇನು ಮಾಡಿದೆ ಅನ್ನೋದು. ಸೊ ಏನು ಮಾಡಿದೆ ಅನ್ನೋದಕ್ಕೆ ನಮ್ಮ ಹತ್ರ ಏನು ಒಂದು ಪ್ರೊಫೈಲ್ ಆಗಲಿ, ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಲಿ ಇರಲಿಲ್ಲ. ಸೊ ಪ್ರತಿಯೊಂದು ಡಿರೆಕ್ಟರು ಅಥವಾ ಒಂದು ಪ್ರೊಡ್ಯೂಸರು ಅಥವಾ ಹೀರೋ ಹತ್ರ ಹೋಗಬೇಕಾದಾಗ ಅವ್ರು ಕೇಳೋದು ಏನು ಮಾಡಿದೆ. ಸೊ ಅದು ಇಲ್ಲದೆ ಇರೋದ್ರಿಂದ ತುಂಬ ರಿಜೆಕ್ಷನ್ಗಳಾಯಿತು. ಸೊ ಹಾಗಾಗಿ ಇನ್ನು ಬೇಡ, ನಾವು ಇನ್ನೊಂದು 2-3 ವರ್ಷ, ನಾನು ಆ್ಯಕ್ಚುಲಿ 2-3 ವರ್ಷ ಈ ಪ್ರೊಸೆಸಲ್ಲಿದ್ದೆ. ಸೊ ಇನ್ನು ಈ ಇಂಡಸ್ಟ್ರಿ ಇನ್ನು ನಮಗೆಲ್ಲೂ ಆಪರ್ಚುನಿಟಿ ಇಲ್ಲದೆ ಇರೋದ್ರಿಂದ ನಾನು ಹೆಂಗೋ ನನ್ನ ಲೈಫನ್ನು ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಡಸ್ಟ್ರಿ ಬೇಡ, ಬೇರೆ ಯಾವ್ದನ್ನ ಲೈನಲ್ಲಿ ನಾವು ಇದೇ ಗಾರ್ಮೆಂಟ್ಸಲ್ಲೇ ಡಿಸೈನರ್ ಆಗಿನೇ ಬೇರೆ ಗಾರ್ಮೆಂಟ್ಸಲ್ಲಿ ಏನಾರ ಡಿಸೈನರ್ ಆಗಿ ಹೋಗ್ಬೋದು ಅಥವಾ ಹೋಗೋಣ ಅನ್ನೋ ಒಂದು ಪಾಯಿಂಟಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದ ಟೈಮಲ್ಲಿ ಹೀಗೆ 2-ವೀಲರಲ್ಲಿ ಹೋಗಬೇಕಾದಾಗ ಒಂದು ಅಚಾನಕ್ಕಾಗಿ ಒಂದು ಕಾಲ್ ಬಂತು. ಅದು ಯಾರು ಅಂದರೆ ರಾಕ್ಲೈನ್ ವೆಂಕಟೇಶ್ ಸರ್. ಅವರು ನಾನು ಯಾವಾಗ ನನಗೆ ಬೇಕು ಅಂತ ಹೋರಾಡೋ ಅದು ಸಿಗಲಿಲ್ಲ, ಬಟ್ ಅದು ಯಾವಾಗ ಬರಬೇಕು ಅಂತ ಬಂತು ಟೈಮು ಅದಾಗ ಅದೇ ಬಂತು. ಅವರು ನಾನು ಈಗಲೂ ನೆನೆಸ್ಕೋಬೇಕು, ಯಾಕಂದರೆ ನಾನು ಬೇಡ ಅನ್ನೋ ಟೈಮಲ್ಲಿ ಅವರು ನನಗೆ ಫೋನ್ ಮಾಡಿ ಮತ್ತೆ ಒಂದು 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 ಏನಂತೀವಿ ಒಂದು ಎನರ್ಜಿ ಕೊಟ್ಟವರು. ಯಾಕಂದರೆ ಒಂದು ಮೈಂಡ್ ಬಾಡಿಗಿನ್ನ ಜಾಸ್ತಿ ಮೈಂಡಲ್ಲಿ ಎನರ್ಜಿ ಇಲ್ಲ ಅಂದಾಗ ನಿಮ್ಗೆ ಏನೇ ಮಾಡೋದಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ನನಗೆ ಕರೆದು ಡೈರೆಕ್ಟರ್ನ ಅಂದರೆ ಉಪ್ಪಿ ಸರ್ನ ಇಂಟ್ರೊಡ್ಯೂಸ್ ಮಾಡಿಸಿ ಇವ್ರು ಮಾಡ್ತಾರೆ ಅಂತ ಹೇಳಿ ನಾವು ಒಂದು ಕಂಪ್ಲೀಟ್ ಒಂದು ಪ್ರೋಸೆಸ್ನ ಮುಗಿಸಿದ್ದಾಯಿತು. ಸೊ ಹಾಗೆ ನಡೀತು ನನ್ನ ಫಸ್ಟ್ ಸಿನಿಮಾ. ಸರ್, ಸೂಪರ್ ಸಿನಿಮಾ ನೋಡಿರ್ತೀವಿ, ತುಂಬ ವೆರೈಟಿ ಗೆಟಪ್ಸು, ವೆರೈಟಿ ಲುಕ್ಸು, ವೆರೈಟಿ ಡಿಫ್ರೆಂಟ್ ಸ್ಟೈಲಿಶ್ ಕಾಸ್ಟ್ಯೂಮ್ಗಳೆಲ್ಲ ಇತ್ತು. ಸೊ ಉಪೇಂದ್ರ ಅವರ ಕ್ಯಾರೆಕ್ಟರ್ಗೆ ನೀವು ಕಾಸ್ಟ್ಯೂಮ್ ಮಾಡಿರೋದು. ಸೊ ಹೇಗಿತ್ತು ಸರ್ ಆ ವರ್ಕ್ ಎಕ್ಸ್ಪೀರಿಯನ್ಸ್, ಮತ್ತೆ ಉಪೇಂದ್ರ ಅವ್ರು ಏನು ಹೇಳುತ್ತಿದ್ರು ಅನ್ನೋದು ಶೇರ್ ಮಾಡ್ಬೋದಾ ನಂಬಿದ್ದೀನಿ ಅಂತ? ಸಿ, ಉಪ್ಪಿ ಸರ್ನ ಫಸ್ಟ್ ಸಿನಿಮಾನೇ ನಾನು ಉಪ್ಪಿ ಸರ್ ಜೊತೆ ಮಾಡೋದು ಇಟ್ ಇಟ್ ಸೆಲ್ಫ್. ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ನಾನು ಆ್ಯಸ್ ಅ ಫ್ಯಾನ್ ಬಂದವನು. ಫಸ್ಟ್ ಸಿನಿಮಾ ಮಾಡಿದಾಗ ಅದು ಅವ್ರ ಜೊತೆ ಮಾಡಿದಾಗ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಅವರ ಥಾಟ್ ಪ್ರೊಸೆಸ್ಸು ನನ್ನ ಥಾಟ್ ಪ್ರೊಸೆಸ್ಗಿಂತ ಫಾರ್ ಅಹೆಡ್ಡು. ನಾವು ಫ್ಯಾಷನ್ ಡಿಸೈನಿಂಗ್ ಮಾಡಿ ಬಂದಿದ್ರು ಅವ್ರಿಗೂ ನಮಗೂ ಅವ್ರ ಥಾಟ್ ಪ್ರೊಸೆಸ್ ತುಂಬ ಮುಂದಿನ ಲೆವೆಲಲ್ಲಿರೋದು. ಸೊ ಅವ್ರನ್ನ ಕ್ಯಾಚ್ ಮಾಡೋಷ್ಟಲ್ಲೇ ನಮಗೊಂದು ಅಷ್ಟು ಎಫರ್ಟ್ ಬೇಕಾಗುತ್ತೆ. ಸೊ ಅಂಥ ನಿಟ್ಟಲ್ಲಿ ಆಗಿನ ಟೈಮಲ್ಲಿ ತುಂಬ ಕ್ರೆಡಿಟ್ಸ್ ನಾನು ಅವ್ರಿಗೆ ಕೊಡಬೇಕು, ಬಿಕಾಸ್ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿದ್ದು ಅವರೇ. ಸೊ ಇದನ್ನು ನಾನೇನಾರ ಡಿಸೈನಿಂಗ್ ಅಂತ ಕ್ರೆಡಿಟ್ ಫುಲ್ ನಾನು ತೊಗೊಂಡ್ರೆ ತಪ್ಪಾಗುತ್ತೆ, ಯಾಕಂದರೆ ಇದು ಕಂಪ್ಲೀಟ್ ಉಪ್ಪಿ ಸರು ಅವ್ರ ಥಾಟ್ಸ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ದಷ್ಟೇ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಅಂದರೆ ಈಗ ನಾವು 2022ರಲ್ಲಿ ಇದ್ದೀವಿ, ಬಟ್ ಆವಾಗಿನ ಅಂದರೆ ಒಂದು 12-13 ವರ್ಷದ ಹಿಂದಿನ ಕತೆ, ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲದೆ ಇರ್ಬೋದು, ಬಟ್ ಆದ್ರೂ ಅದೊಂದು ನಾಸ್ಟಾಲ್ಜಿಕ್ ಫೀಲಿಂಗ್ ಅಂತೀವಲ್ಲ, ಉಪ್ಪಿ ಸರ್ ಮುಂದೆ ನಾವು ಕೂತಿರೋದೇ ಒಂದು ದೊಡ್ಡ ವಿಚಾರ, ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ವಿಚಾರ, ಅವ್ರನ್ನ ನೋಡ್ತಾ ಇರೋದೇ ಒಂದು ದೊಡ್ಡ ವಿಚಾರ ಅನ್ನೋ ಒಂದು ಪಾಯಿಂಟಲ್ಲಿದ್ದಾಗ ನಾವು ಅವ್ರು ಹೇಳಿದ್ದು ಮಾಡಿದ್ರೆ ಸಾಕು ಅನ್ನೋ ಪಾಯಿಂಟಲ್ಲಿ ಇದ್ವಿ. ಸೊ ಹಾಗಾಗಿ ಆ ಸಿನಿಮಾಲಿ ಏನೇ ಕಾಸ್ಟ್ಯೂಮ್ಸ್ ಅಂತ ನಾನು ಮಾಡಿರೋದು ಅದೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು, ಯಾಕಂದರೆ ಅವರು ನನ್ನ ಕೈಲಿ ಅವ್ರು ಮಾಡಿಸಿರೋದಂತ ಅಷ್ಟೇ ನಾನು ಹೇಳ್ಬೋದು. ಬಿಕಾಸ್ ಆ್ಯಸ್ ಅ ನ್ಯೂ ಕಮರ್ ಈ ವೆರಿ ಡಿಫಿಕಲ್ಟ್, ಯಾಕಂದರೆ ನನ್ನ ಟ್ರಸ್ಟ್ ಮಾಡಿ ಆಪರ್ಚುನಿಟಿ ಕೊಟ್ಟಿರೋದು. ಸೊ ನಾವು ಅವ್ರ ಕೈಲಿ ಏನು ನನ್ನ ಕೈಲಿ ಏನಾಗುತ್ತೋ ಅವ್ರು ಮಾಡಿಸಿರೋದು ಅನ್ನೋದು ನಾನು ಹೇಳ್ಬೋದು.